ಜನತಾ ಪಾರ್ಟಿಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ ಮೊನ್ನೆ ಬೈಂದೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ತಹಶೀಲ್ದಾರ್ ಕಚೇರಿಯಲ್ಲಿರುವ ದಾಖಲಾತಿಗಳನ್ನು ತಿದ್ದಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾರೆ ಎಂದು ಆಪಾದನೆ ಮಾಡಿದ್ದಾರೆ. ನಾನು ಮಂಡಲ ಅಧ್ಯಕ್ಷರು ಮತ್ತು ಶಾಸಕರಿಗೆ ಕೇಳ್ತಾ ಇದ್ದೇನೆ, ಒಬ್ಬ ಶಾಸಕರಿಗೆ ಆ ತಹಶೀಲ್ದಾರ್ ಕಚೇರಿಯಲ್ಲಿ ಆಗ್ತಿರುವ ತಿದ್ದುವಂಥ ಕೆಲಸ ದಾಖಲಾತಿಯನ್ನು ಕೆಲಸ ಆಗ್ತಾ ಇದ್ದರೆ ಶಾಸಕರು ಏನು ಮಾಡ್ತಾ ಇದ್ದಾರೆ? ಕ್ಷೇತ್ರದ ಯಾವುದೇ ಅಧಿಕಾರಿಗಳ ಶಾಸಕರ ಹಿಡಿತದಲ್ಲಿಲ್ವ? ತಮ್ಮದೇ ಸರ್ಕಾರ, ತಮ್ಮದೇ ಶಾಸಕರು ಇದ್ದೂ ಸಹ ಮಂಡಲ ಅಧ್ಯಕ್ಷರು ಇಂಥ ತಮ್ಮ ಸರ್ಕಾರ ವಿರುದ್ಧ ಇಂಥ ಅಪಾದನೆ ಮಾಡ್ತಕ್ಕಂಥದ್ದು ನಾಟಕ ಎಣ್ಣೆ ಸಂಗತಿ. ಇದರ ಅರ್ಥ ಏನಂದರೆ ಅವರೊಳಗೆ ಶಾಸಕರ ಮೇಲೆ ಅವರೇ ನಂಬಿಕೆಯಿಲ್ಲ, ಅವರ ಪಕ್ಷದ ಒಳಗೆ ಯಾವುದೇ ಹಿಡಿತ ಇಲ್ಲ ಅನ್ನೋ ಒಂದು ಸಂದೇಶ ಅವ್ರು ಹೇಳ್ತಾ ಇದ್ದಾರೆ. ತಹಶೀಲ್ದಾರ ಕಚೇರಿಯಲ್ಲಿ ಇಂಥ ಕೆಲಸ ಆಗ್ತಿದ್ರೆ ಅಲ್ಲಿ ಶಿಕ್ಷೆ ಆಗಬೇಕಾಗತ್ತೆ, ಯಾರು ತಪ್ಪು ಮಾಡಿದರೆ ಅವರನ್ನು ಸಸ್ಪೆಂಡ್ ಮಾಡಬೇಕಾಗತ್ತೆ, ಮತ್ತು ತನಿಖೆ ಮಾಡಲಿಕ್ಕೆ ಒಂದು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ತನಿಖೆ ಆಗುವಂಥ ಕೆಲಸ ಆಗಬೇಕಾಗತ್ತೆ, ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಮನೆ ಕಳಿಸುವಂತ ಕೆಲಸ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೇನೆ. ತಾಲೂಕು ಆಫೀಸ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಿದೆ ಅಂತಕ್ಕಂಥ ಮಾತು ದೂರುಗಳು ಇವತ್ತು ಬಂದಿರ್ತದೆ. ನಾವು ಸಾರ್ವಜನಿಕರಿಗೆ ಮುಂದಿನ ದಿವಸಗಳಲ್ಲಿ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗಿದೆ. ನಮ್ಗೀಗ ಬೇರೆ ಬೇರೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ತಾಲೂಕು ಆಫೀಸ್ನಲ್ಲಿ ರೆಕಾರ್ಡ್ಗಳನ್ನ ತಿದ್ದುವಂಥದ್ದು, RTCಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇದೆ ಅಂತಕ್ಕಂಥ ಮಾತನ್ನು ಈಗಾಗಲೇ ನಮಗೆ ಕಂಪ್ಲೇಂಟ್ಗಳು ಬಂದಿದೆ. ಸಾರ್ವಜನಿಕರು ನೀವು ಭಯಪಡಬೇಡಿ, ತಾಲೂಕು ಆಫೀಸ್ಗೆ ಸಂಬಂಧಪಟ್ಟ ಹಾಗೆ ತಮಗೆ ಏನಾದರೂ ಡೌಟ್ಗಳಿದ್ದರೆ, ಸಮಸ್ಯೆಗಳಿದ್ದರೆ ನೀವು ನನಗೆ ಅಥವಾ ನಮ್ಮ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ನೀವು ಕಂಪ್ಲೇಂಟ್ನ ಕೊಟ್ಟರೆ ಖಂಡಿತವಾಗಿ ಅದನ್ನು ಬಗೆಹರಿಸ್ತೇನೆ, ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಹಶೀಲ್ದಾರ್ ಇರ್ಬೋದು ಅಥವಾ DCA ಅವರ ಮುಖಾಂತರ ಇಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಅರಿವು ಮಾಡತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೇವೆ. ಜನತಾ ಪಾರ್ಟಿಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ ಮೊನ್ನೆ ಬೈಂದೂರಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ತಹಶೀಲ್ದಾರ್ ಕಚೇರಿಯಲ್ಲಿರುವ ದಾಖಲಾತಿಗಳನ್ನು ತಿದ್ದಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾರೆ ಎಂದು ಆಪಾದನೆ ಮಾಡಿದ್ದಾರೆ. ನಾನು ಮಂಡಲ ಅಧ್ಯಕ್ಷರು ಮತ್ತು ಶಾಸಕರಿಗೆ ಕೇಳ್ತಾ ಇದ್ದೇನೆ, ಒಬ್ಬ ಶಾಸಕರಿಗೆ ಆ ತಹಶೀಲ್ದಾರ್ ಕಚೇರಿಯಲ್ಲಿ ಆಗ್ತಿರುವ ತಿದ್ದುವಂಥ ಕೆಲಸ ದಾಖಲಾತಿಯನ್ನು ಕೆಲಸ ಆಗ್ತಾ ಇದ್ದರೆ ಶಾಸಕರು ಏನು ಮಾಡ್ತಾ ಇದ್ದಾರೆ? ಕ್ಷೇತ್ರದ ಯಾವುದೇ ಅಧಿಕಾರಿಗಳ ಶಾಸಕರ ಹಿಡಿತದಲ್ಲಿಲ್ವ? ತಮ್ಮದೇ ಸರ್ಕಾರ, ತಮ್ಮದೇ ಶಾಸಕರು ಇದ್ದೂ ಸಹ ಮಂಡಲ ಅಧ್ಯಕ್ಷರು ಇಂಥ ತಮ್ಮ ಸರ್ಕಾರ ವಿರುದ್ಧ ಇಂಥ ಅಪಾದನೆ ಮಾಡ್ತಕ್ಕಂಥದ್ದು ನಾಟಕ ಎಣ್ಣೆ ಸಂಗತಿ. ಇದರ ಅರ್ಥ ಏನಂದರೆ ಅವರೊಳಗೆ ಶಾಸಕರ ಮೇಲೆ ಅವರೇ ನಂಬಿಕೆಯಿಲ್ಲ, ಅವರ ಪಕ್ಷದ ಒಳಗೆ ಯಾವುದೇ ಹಿಡಿತ ಇಲ್ಲ ಅನ್ನೋ ಒಂದು ಸಂದೇಶ ಅವ್ರು ಹೇಳ್ತಾ ಇದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಇಂಥ ಕೆಲಸ ಆಗ್ತಿದ್ರೆ ಅಲ್ಲಿ ಶಿಕ್ಷೆ ಆಗಬೇಕಾಗತ್ತೆ, ಯಾರು ತಪ್ಪು ಮಾಡಿದರೆ ಅವರನ್ನು ಸಸ್ಪೆಂಡ್ ಮಾಡಬೇಕಾಗತ್ತೆ, ಮತ್ತು ತನಿಖೆ ಮಾಡಲಿಕ್ಕೆ ಒಂದು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ತನಿಖೆ ಆಗುವಂಥ ಕೆಲಸ ಆಗಬೇಕಾಗತ್ತೆ, ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಮನೆ ಕಳಿಸುವಂಥ ಕೆಲಸ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದೇನೆ. ತಾಲೂಕು ಆಫೀಸನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಿದೆ ಅಂತಕ್ಕಂಥ ಮಾತು ದೂರುಗಳು ಇವತ್ತು ಬಂದಿರ್ತದೆ. ನಾವು ಸಾರ್ವಜನಿಕರಿಗೆ ಮುಂದಿನ ದಿವಸಗಳಲ್ಲಿ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ನಮ್ಗೀಗ ಬೇರೆ ಬೇರೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ತಾಲೂಕು ಆಫೀಸ್ನಲ್ಲಿ ರೆಕಾರ್ಡ್ಗಳನ್ನು ತಿದ್ದುವಂಥದ್ದು, RTCಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇದೆ ಅಂತಕ್ಕಂಥ ಮಾತನ್ನು ಈಗಾಗಲೇ ನಮಗೆ ಕಂಪ್ಲೇಂಟ್ಗಳು ಬಂದಿದೆ. ಸಾರ್ವಜನಿಕರು ನೀವು ಭಯಪಡಬೇಡಿ, ತಾಲೂಕು ಆಫೀಸ್ಗೆ ಸಂಬಂಧಪಟ್ಟ ಹಾಗೆ ತಮಗೆ ಏನಾದರೂ ಡೌಟ್ಗಳಿದ್ದರೆ, ಸಮಸ್ಯೆಗಳಿದ್ದರೆ ನೀವು ನನಗೆ ಅಥವಾ ನಮ್ಮ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ನೀವು ಕಂಪ್ಲೇಂಟ್ನ ಕೊಟ್ಟರೆ ಖಂಡಿತವಾಗಿ ಅದನ್ನು ಬಗೆಹರಿಸ್ತೇನೆ, ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ
ತಹಶೀಲ್ದಾರ್ ಇರ್ಬೋದು ಅಥವಾ ಡಿಸಿ ಅವರ ಮುಖಾಂತರ ಇಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಅರಿವು ಮಾಡತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೇವೆ.